ಜುಲೈ 18ಕ್ಕೆ ಮಹತ್ವದ ರಾಜಕೀಯ ಬೆಳವಣಿಗೆ ಬೆಂಗಳೂರಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷಗಳ ಸಭೆಯಲ್ಲಿ ಏನಾಗುತ್ತೆ ದೆಹಲಿಯಲ್ಲಿ ಬಿಜೆಪಿ ಮಿತ್ರ ಪಕ್ಷಗಳ ಸಭೆಯಲ್ಲಿ ಏನಾಗುತ್ತೆ ಎಸ್ ಇಡೀ ದೇಶ ಮುಂದಿನ ಲೋಕಸಭಾ ಚುನಾವಣೆ ಅತ್ತ ಈಗ ದೃಷ್ಟಿ ನೆಟ್ತಾ ಇದೆ ಏನಾಗಬಹುದು ಲೋಕಸಭಾ ಚುನಾವಣೆ 2024ಕ್ಕೆ ಯಾರು ಗೆಲ್ಲಬಹುದು ಯಾರು ಪ್ರಧಾನಿ ಆಗ್ತಾರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಇನ್ನೇನು ಉತ್ತರ ಹುಡುಕುವಂತ ಟೈಮ್ ನರೇಂದ್ರ ಮೋದಿ ಅವರು 9 ವರ್ಷ ಆಗೋಯ್ತು 10ನೇ ವರ್ಷ ಪ್ರಧಾನಿಯಾಗಿ ಹಾಗಾಗಿ 3ನೇ ಬಾರಿಗೆ ಮತ್ತೆ ಪ್ರಧಾನಿ ಆಗಬೇಕು ಅನ್ನೋದು ಬಿಜೆಪಿ ನಾಯಕರ ಬಿಜೆಪಿ ಕಾರ್ಯಕರ್ತರ ಆಸೆ ಮತ್ತೆ ಅಭಿಲಾಷೆ ಕಾಂಗ್ರೆಸ್ ಯುಪಿಎ ಬರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಕಾಗಲ್ಲ ಯುಪಿಎ ಏನು ಎಲ್ಲ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಮತ್ತೆ ಒಟ್ಟಾಗಿ ಬಿಜೆಪಿನ ಎದುರಿಸಿದ್ರೆ ಮಾತ್ರ ನಾವು ಗೆಲ್ಲಬಹುದು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಾಗಿದೆ ಹೀಗಾಗಿನೇ ಕಾಂಗ್ರೆಸ್ ಸೇರಿದಂತೆ ಇದುವರೆಗೂ 18 19 ಪಕ್ಷಗಳು ಒಟ್ಟಾಗಿ ಸಭೆಯನ್ನ ಮಾಡುತ್ತಾ ಇದ್ದವು ಈಗ 24 ಪಕ್ಷಗಳು ಒಟ್ಟಾಗಿದವೆ ಬೆಂಗಳೂರಿನಲ್ಲಿ ಇದೆ ಜುಲೈ ಮತ್ತೆ ಜುಲೈ 17 ಮತ್ತೆ 18 ರಂದು ಸಭೆ ಆಗ್ತಾ ಇದೆ ಕರ್ಗೆ ಬರ್ತಾ ಇದ್ದಾರೆ ಆಮೇಲೆ ವೇಣುಗೋಪಾಲ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಬರ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಬೆಂಗಳೂರಿಗೆ 17 ಮತ್ತೆ 18 ತಾರೀಕು ಬೆಂಗಳೂರಿನಲ್ಲಿ ಸೋನಿಯಾ ಗಾಂಧಿ ಈ ಒಂದು ಕಾಂಗ್ರೆಸ್ ಮಿತ್ರ ಪಕ್ಷಗಳ ಸಭೆಯನ್ನ ನೇತೃತ್ವವನ್ನ ವಹಿಸ್ತಾರೆ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ಳತಾ ಇದೆ ಒಂದಕಡೆ ಬಿಜೆಪಿ ವಿರೋಧಿ ಪಕ್ಷಗಳು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ ಈಗಾಗಲೇ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಸೀಟು ಹಂಚಿಕೆ ಬಗ್ಗೆವರೆಗೂ ಹೋಗಿದೆ ಚರ್ಚೆ ಹಾಗಾಗಿ ಬಿಜೆಪಿ ಕೂಡ ಈ ಬಾರಿ ತನ್ನ ಮಿತ್ರರ ಸಂಖ್ಯೆಯನ್ನ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇದೆ ಈಗಾಗಿನೇ ಸಣ್ಣ ಸಣ್ಣ ಪಕ್ಷಗಳಿಗೂ ಕೂಡ ಈಗಾಗಲೇ ಬಿಜೆಪಿ ಒಂದು ಪತ್ರವನ್ನ ಆಹ್ವಾನವನ್ನ ಕೊಟ್ಟಿದೆ ದೆಹಲಿಯಲ್ಲಿ ಜುಲೈ 18ನೇ ತಾರೀಕು ಎನ್ಡಿಎ ಪಕ್ಷಗಳ ಸಭೆ ಇದೆ ಎನ್ಡಿಎ ಪಕ್ಷಗಳ ಸಭೆಗೆ ಬನ್ನಿ ಅಂತ ಸಾಕಷ್ಟು ಪಕ್ಷಗಳಿಗೆ ಆಹ್ವಾನವನ್ನ ಕೊಡ್ತಾ ಇದೆ ರಾಮವಿಲಾಸ್ ಪಾಸ್ವಾನ್ ಅವರ ಮಗನಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ ಜೆಪಿ ನಡ್ಡಾ ಅವರು ಬನ್ನಿ ಅಂತ ಅದಾದ್ಮೇಲೆ ಕರ್ನಾಟಕದಲ್ಲಿ ಜೆಡಿಎಸ್ ಕೂಡ ಆಹ್ವಾನ ಕೊಟ್ಟಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನೋಡಬೇಕು ಯಾರು ಹೋಗ್ತಾರೆ ಅಂತ ಬಿಜೆಪಿ ಕೂಡ ಮಹತ್ವದ ಒಂದು ಸಭೆ ಇದು ಜುಲೈ 18ನೇ ತಾರೀಕು ಆಗ್ತಿರ್ತಕ್ಕಂತ ಸಭೆ ಕಾಂಗ್ರೆಸ್ ಕೂಡ ಮಹತ್ವದ ಸಭೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಈ ಒಂದು ಸಭೆಯನ್ನು ಮಾಡ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಪ್ರಚಂಡವಾಗಿ ದಿಗ್ವಿಜಯವನ್ನ ಸಾಧಿಸತಕ್ಕಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸೋಸುಣ್ಣ ಆಗಿದೆ ಸಿದ್ದರಾಮಯ್ಯ ಇತ್ತೀಚೆಗೆ ಮಾತಾಡಬೇಕಾದ್ರೆ ಕರ್ನಾಟಕದಿಂದ ಬಿಜೆಪಿಯ ಅವನತಿ ಶುರುವಾಗುತ್ತೆ ನರೇಂದ್ರ ಮೋದಿ ಅವರಿಗೆ ಈ ಹಿಂದೆ ಇದ್ದಷ್ಟು ಪಾಪ್ಯುಲಾರಿಟಿ ಇಲ್ಲ ಮಂಕಾಗಿದೆ ಈಗ ಅವರ ಒಂದು ಮೇನಿಯಾ ಕರ್ನಾಟಕದಿಂದ ಬಿಜೆಪಿಯ ಅವನತಿ ಶುರುವಾಗುತ್ತೆ ನೋಡ್ತಾ ಇರಿ ಅನ್ನೋಂತ ಮಾತನ್ನ ಹೇಳಿದ್ರು ಸೋ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇರೋದ್ರಿಂದ ಇಲ್ಲಿಂದನೇ ಶುರು ಮಾಡೋಣ ಅಂತ ಬಹುಶಃ 17 18 ರ ಸಭೆ ಏನಿದೆ ಕಾಂಗ್ರೆಸ್ ಮಿತ್ರ ಪಕ್ಷಗಳ ಸಭೆ ಅವತ್ತಿಗೆ ಬಹುತೇಕ ಎಲ್ಲ ಸೀಟು ಹಂಚಿಕೆಯಿಂದ ಹಿಡಿದು ಎಲ್ಲ ಪ್ರಕ್ರಿಯೆ ಮುಗಿಸಬಹುದು ಮತ್ತೊಂದು ಮಹತ್ವದ ಸಭೆ ಶಿಮ್ಲಾದಲ್ಲಿ ಆಗಿ ಅಲ್ಲಿ ಅನೌನ್ಸ್ ಆಗಬಹುದು ಯಾವ ರಾಜ್ಯದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸೀಟು ಅಂತ ಈಗಲಿಂದನೇ ತಯಾರಿ ಆಗ್ತಾ ಇದೆ ಅಂತ ಸೋ ಕಾಂಗ್ರೆಸ್ನ ಈ ಒಗ್ಗಟ್ಟು ಅಥವಾ ಕಾಂಗ್ರೆಸ್ ಮಿತ್ರ ಪಕ್ಷಗಳ ಒಗ್ಗಟ್ಟನ್ನ ಗಮನಿಸತಕ್ಕಂತ ಬಿಜೆಪಿ ಕೂಡ ನಾನಾಗ್ಲೇ ಹೇಳಿದೆ ಎಲ್ಲ ಸಣ್ಣ ಸಣ್ಣ ಪಕ್ಷಗಳು ಕೂಡ ಆಹ್ವಾನವನ್ನ ಕೊಡ್ತಾ ಇದೆ ಶಿರೋಮಣಿ ಅಕಾಲಿ ದಳ ಈ ಹಿಂದಿನ ಬಿಜೆಪಿಯ ಮೈತ್ರಿ ಪಕ್ಷ ಈಗ ಬಿಜೆಪಿ ಜೊತೆ ಇಲ್ಲ ಪಂಜಾಬ್ನಲ್ಲಿ ಹಾಗೆ ಅವ್ರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ ಜೆಡಿಎಸ್ ಅಂದ್ರೆ ಈ ಹಿಂದೆ ಇದ್ದಂತ ಪಾರ್ಟಿಗಳಿಗೆ ಬಿಜೆಪಿ ಜೊತೆ ಇದ್ದಂತವ್ರು ಯಾರೆಲ್ಲ ಬಿಟ್ಟೋಗಿದ್ದಾರೆ ಅವ್ರು ಮತ್ತೆ ಒಟ್ಟಾಗಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಆಂಧ್ರದಲ್ಲಿ ಟಿಡಿಪಿ ಜೊತೆ ಆಗ್ತಾರಾ ಜಗನ್ ಜೊತೆ ಆಗ್ತಾರಾ ಅನ್ನೋ ಒಂದು ಇನ್ನೂ ಕನ್ಫ್ಯೂಷನ್ಸ್ ಇದಾವೆ ನೋಡ್ಬೇಕು 18ನೇ ತಾರೀಕು ಸಭೆ ಯಾರೆಲ್ಲ ಬರ್ತಾರೆ ಕಾಂಗ್ರೆಸ್ ಸಭೆಗೆ ಯಾರು ಬರ್ತಾರೆ ಬಿಜೆಪಿಯ ಸಭೆಗೆ ಯುಪಿಎ ಮತ್ತೆ ಎನ್ಡಿಎ ಯಾವ ಮೈತ್ರಿಕೂಟಕ್ಕೆ ಎಷ್ಟು ಪಕ್ಷಗಳು ಬರ್ತಾರೆ ಅನ್ನೋದ್ರ ಮೇಲೆ ಲೋಕಸಭಾ ಚುನಾವಣೆಯ ಸ್ಟ್ರೆಂತ್ ಗೊತ್ತಾಗುತ್ತೆ 543 ಲೋಕಸಭಾ ಕ್ಷೇತ್ರ ಬಿಜೆಪಿ ಫುಲ್ ಮೆಜಾರಿಟಿಯನ್ನು ಪಡ್ಕೊಂಡಿತ್ತು 2019ರಲ್ಲಿ ಈ ಬಾರಿ ಅಷ್ಟು ಮೆಜಾರಿಟಿ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ಸಾಕಷ್ಟು ಸಮೀಕ್ಷೆಗಳು ಈಗಾಗಲೇ ಹೇಳ್ತಾ ಇದ್ದಾವೆ ಹೀಗಾಗಿ ಬಿಜೆಪಿಗೆ ಒಂದು ರೀತಿ ಆತಂಕ ಶುರುವಾಗಿದೆ ಅನ್ನೋ ಲೆಕ್ಕ ಅನ್ನೋ ಕಾರಣಕ್ಕಾಗಿನೇ ಬೇರೆ ಬೇರೆ ಪಕ್ಷಗಳೆಲ್ಲ ಸೇರಿ ಮತ್ತೆ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಒಂದು ಪಣ ತೊಟ್ಟು ಈ ಒಂದು ಸಭೆಯನ್ನ ಮಾಡ್ತಾ ಇದೆ ನೋಡೋಣ ಬೆಂಗಳೂರಿನ ಸಭೆಯಲ್ಲ ಸೋನಿಯಾ ಗಾಂಧಿ ಬೆಂಗಳೂರಿನ ಸಭೆಯನ್ನ ಸೋನಿಯಾ ಗಾಂಧಿ ಮುನ್ನಡೆಸಿದ್ರೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ಸಾಕಷ್ಟು ಶಕ್ತಿ ಬರಬಹುದು ಮತ್ತಷ್ಟು ಶಕ್ತಿ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ಆಬ್ವಿಯಸ್ಲಿ ಎನ್ ಡಿ ಎ ಸಭೆಯನ್ನ ಅಮಿತ್ ಶಾ ನರೇಂದ್ರ ಮೋದಿ ಮತ್ತೆ ನಡ್ಡಾ ಇರ್ತಾರೆ
ಏನಾಗುತ್ತೆ ನೋಡೋಣ. 18ರ ಮೇ ಜುಲೈ 18 ಏನಾಗಬಹುದು? ಮಹತ್ವದ ಸಭೆ, ಎರಡು ಎರಡು ಮೈತ್ರಿಕೂಟಗಳ ಮಹತ್ವದ ಸಭೆ, ಏನಾದರೂ ಮೇಜರ್ ಅನೌನ್ಸ್ಮೆಂಟ್ ಆಗಬಹುದಾ ನೋಡೋಣ. ನಿಮ್ಮ ಪ್ರಕಾರ 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಯಾರು ಮತ್ತೆ ಪ್ರಧಾನಿ ಆಗ್ತಾರೆ, ನಿಮ್ಗೆ ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕಾ ಅಥವಾ ಬಿಜೆಪಿ ಬಂದರೂ ಬೇರೆ ನಾಯಕರು ಪ್ರಧಾನಿ ಆಗಲಿ ಅಂತ ನೀವು ಬಯಸ್ತೀರಾ? ಕಾಂಗ್ರೆಸ್ ಬಂದರೆ ಅಥವಾ ಕಾಂಗ್ರೆಸ್ ಮೈತ್ರಿಕೂಟ ಬಂದರೆ ಯಾರು ಪ್ರಧಾನಿ ಆಗಬೇಕು, ರಾಹುಲ್ ಗಾಂಧಿ ಆಗಬೇಕಾ, ಮಲ್ಲಿಕಾರ್ಜುನ್ ಖರ್ಗೆ ಆಗಬೇಕಾ, ಬೇರೆ ಯಾರು ಆಗಬೇಕು ಪ್ರಧಾನಿ? ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.